ಖಾಸಗಿ ಬಸ್ ಉರುಳಿ ಬಿದ್ದು ಮೂವರು ಸಾವನ್ನಪ್ಪಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಖಾಸಗಿ ಬಸ್ ಉರುಳಿ ಬಿದ್ದು ಮೂವರು ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಪಾದಪಾಳ್ಯ ಸಮೀಪದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಆ ಘಟನೆಯಲ್ಲಿ 30-35 ಪ್ರಯಾಣಿಕರಿಗೆ ಗಾಯವಾಗಿರುವಂಥದ್ದು. ಚೇಳೂರಿನಿಂದ ಬಾಗೇಪಲ್ಲಿಗೆ ತೆರಳ್ತಾ ಇದ್ದಂತಹ ಖಾಸಗಿ ಬಸ್ ಇನ್ನು ಯಾರಂಪೆಟ್ಲ ಕ್ರಾಸ್ ಬಳಿಯ ಮರಕ್ಕೆ ಗುದ್ದಿ ಅವಘಡ ಸಂಭವಿಸಿದೆ. ಗಾಯಾಳುಗಳನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಅಪಘಾತಕ್ಕೆ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಪಾತಿಪಾಳ್ಯ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. అదే వాడు మాట్లాడుతున్నా చూడు, ಖಾಸಗಿ ಬಸ್ ಉರುಳಿದ್ದು ಮೂವರು ಸಾವನ್ನಪ್ಪಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಪಾದಪಾಳ್ಯ ಸಮೀಪದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಘಟನೆಯಲ್ಲಿ 30-35 ಪ್ರಯಾಣಿಕರಿಗೆ ಗಾಯ ಆಗಿದೆ. ಇನ್ನು ಚೇಳೂರಿನಿಂದ ಬಾಗೇಪಲ್ಲಿಗೆ ತೆರಳ್ತಾ ಇದ್ದಂತಹ ಖಾಸಗಿ ಬಸ್ ಇದಾಗಿದೆ ಅಂತ ಕೂಡ ತಿಳಿದು ಬಂದಿರುವಂತದ್ದು. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಚಿಂತಾಮಣಿಯಿಂದ ಇಮ್ರಾನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಇಮ್ರಾನ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಾದ್ರೆ ಬಸ್ ಅಲ್ಲಿ ಎಷ್ಟು ಜನ ಪ್ರಯಾಣಿಕರು ಆ ಪ್ರಯಾಣವನ್ನ ಮಾಡ್ತಾ ಇದ್ರು, ಎಷ್ಟು ಗಂಟೆಯ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು? ಖಂಡಿತ ಕವಿಯ ಏನಂತ ಹೇಳಿದ್ರೆ ಇದು ಬಹಳ ದಾರುಣ ಘಟನೆ ಅಂತಾನೆ ಹೇಳ್ಬೋದು. ಏನು ಚೇಲೂರು ಇಂದ ಬಾಗೇಪಲ್ಲಿ ಕಟ್ಟತಕ್ಕಂತ ಒಂದು ಏನು ಖಾಸಗಿ ಬಸ್ ಇದೆ, ಇವತ್ತು ಉರುಳಿ ಒಂದು ಮರಕ್ಕೆ ಹೊಡೆದ ಪರಿಣಾಮ ಅಲ್ಲಿ ಸುಮಾರು ಬಸ್ ಅಲ್ಲಿ ಇರ್ತಕ್ಕಂತ 30-35 ಜನ ಸುಮಾರು ಗಾಯ ಚಿಂತಾಜನಕದ ಗಾಯಗಳಾಗಿದೆ. ಹಾಗೆ ಮತ್ತೆ 3 ಜನನ ಸಾವನ್ನಪ್ಪಿರುವ ಘಟನೆ ಕೂಡ ನಡೆದಿದೆ. ಇದು ಎಲ್ಲಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಲೂರು ತಾಲೂಕಿನ ಪಾತಿಪಾಳ್ಯ ಸಮೀಪದ ಒಂದು ಖಾಸಗಿ ಬಸ್ ಬಿದ್ದಿರ್ತಕ್ಕಂತ ಘಟನೆ ಅಂತ ಹೇಳ್ಬೋದು ಕಾವ್ಯ. ಎಸ್, ಚಾಲಕನ ನಿರ್ಲಕ್ಷ್ಯ ಅಂತ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಚಾಲಕ ಹೇಗಿದ್ನೆ, ಚಾಲಕ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಸ್ಥಳಕ್ಕೆ ಯಾವ ಪೊಲೀಸರು ಕೂಡ ಭೇಟಿ ನೀಡಿದ್ದಾರ, ಹೇಗೆ? ಖಂಡಿತ ಕವ್ಯ, ಏನಂತ ಹೇಳಿದ್ರೆ ಇದು ಬಸ್ ಉರುಳಿದ ತಕ್ಷಣ ಯಾರು ಎಲ್ಲೆಲ್ಲಿದ್ದಾರೆ ಅಂತಾನೆ ಇನ್ನ ತಿಳಿದು ಬಂದಿಲ್ಲ. ಹಾಗೆ ಈಗ ಏನು ಡ್ರೈವರ್ ಇದ್ದಾನೆ ಅವನ ನಿರ್ಲಕ್ಷ್ಯನೆ ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಉರುಳಿದ್ದಕ್ಕೆ ಆ ಮರಕ್ಕೆ ಹೋಗಿ ಹೊಡೆದಿರೋ ಪರಿಣಾಮಕ್ಕೆ ಬಸ್ ಉರುಳು ಬಿದ್ದಿದೆ. ಸದ್ಯಕ್ಕೆ ಇವಾಗ 30-35 ಜನ ಪ್ರಾಣದಿಂದ ಪಾರ ಆಗಿದ್ದಾರೆ. ಈಗ ಸ್ಥಳಕ್ಕೆ ಪಾತಿಪಾಳ್ಯದ ಪೊಲೀಸರು ಭೇಟಿ ನೀಡಿ ಎಲ್ಲರನ್ನ ಬಾಗೇಪಲ್ಲಿಗೆ ಏನು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಚಿಕಿತ್ಸೆಯನ್ನು ಸಹ ನೀಡ್ತಾ ಇದ್ದಾರೆ ಕಾವ್ಯ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದಗಳು. ಹೇಳ್ತಾ ಇದ್ರು ಏನಾ, ಈ ಒಂದು ಯಾರಂಪೆಟ್ಲ ಕ್ರಾಸ್ ಬಳಿಯ ಮರಕ್ಕೆ ಗುದ್ದಿ ಅವಘಡ ಸಂಭವಿಸಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ. ಆ ಬಸ್ ಉಲ್ಟಾ ಆಗಿ ಬಿದ್ದಿರುವಂತದ್ದು. ಇನ್ನ ಈ ಒಂದು ಬಸ್ನ ಅಡಿಯಲ್ಲಿ ಇರ್ತಕ್ಕಂಥ 30-35 ಜನ ಅಂದ್ರೆ ಮೇಲ್ ಸಂಖ್ಯೆಯಲ್ಲಿ ಮಾತ್ರ ಗೊತ್ತಾಗ್ತಾ ಇರುವಂತದ್ದು, ಅಂದಾಜು ಅಂದ್ರೆ ಇಷ್ಟು ಪ್ರಯಾಣವನ್ನ ಮಾಡ್ತಾ ಇರಬಹುದು ಈ ಒಂದು ಬಸ್ನಲ್ಲಿ ಅಂತ ಊಹೆ ಮಾಡಲಾಗಿದೆ. ಇನ್ನ 3 ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಇನ್ನು ಗಾಯಗೊಂಡಂತಹ ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನು ಆ ಒಂದು
ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿದ್ದಾರೆ, ಹಾಗೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಇಲ್ಲಿ ತಿಳಿದು ಬಂದಿರುವಂತದ್ದು ಏನಂದ್ರೆ ಚಾಲಕನ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಕೂಡ ಹೇಳ್ತಾ ಇರುವಂತದ್ದು. ಪ್ರಯಾಣಿಕರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ, ಹಾಗೆ ಸಾರ್ವಜನಿಕರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. అది వాడు మాట ನಿಮ್ಮಿಂದ ನಿಮ್ಮಕ್ಕಾಗಿ.